ಅರ್ಜುನ್ ಸರ್ಜಾ ವಿರುದ್ಧ ಮೀಟು ಆರೋಪ ಮಾಡಿರುವ ಶ್ರುತಿ ಹರಿಹರನ್ ಈಗಾಗಲೇ ವಿವಾಹವಾಗಿರುವ ವಿಚಾರ ಬೆಳಕಿಗೆ ಬಂದಿದೆ. 1 ವರ್ಷದ ಹಿಂದೆಯೇ ಶ್ರುತಿ ಹರಿಹರನ್ ಅವರು ರಹಸ್ಯವಾಗಿ ಮದುವೆಯಾಗಿರುವ ಸುದ್ದಿಗಳು ಎದ್ದಿದ್ವು. ಆದರೆ ಶ್ರುತಿ ಆ ಸುದ್ದಿಗಳನ್ನ ನಿರಾಕರಿಸಿದ್ದಷ್ಟೇ ಅಲ್ಲದೆ ತನಗೆ ರಾಮ್ಕುಮಾರ್ ಎಂಬ ಬಾಯ್ ಫ್ರೆಂಡ್ ಇದ್ದಾನೆ ಎಂದು ಹೇಳಿಕೊಂಡಿದ್ರು. ಆದರೆ ಅರ್ಜುನ್ ಸರ್ಜಾ ವಿರುದ್ಧ ಈಗ ಮೀಟು ಆರೋಪ ಮಾಡಿರುವ ಶ್ರುತಿ ಹರಿಹರನ್ ಅವರು ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡುವ ವೇಳೆ ಆಕೆಯ ಮದುವೆಯ ರಹಸ್ಯ ಬೆಳಕಿಗೆ ಬಂದಿದೆ. ದೂರು ನೀಡುವಾಗ ಶ್ರುತಿ ಹರಿಹರನ್ ತಮ್ಮ ಹೆಸರಿನ ಮುಂದೆ ಶ್ರೀಮತಿ ಎಂದು ನಮೂದಿಸಿದಾಗ ಪೊಲೀಸರು ಗಮನಿಸುತ್ತಾರೆ. ತಮಗೆ ಮದುವೆ ಆಗಿದೆಯಾ ಎಂದು ಪೊಲೀಸರು ಪ್ರಶ್ನಿಸಿದಾಗ ಶ್ರುತಿ ಹರಿಹರನ್ ಉತ್ತರ ಹೇಳಲು ತಡಬಡಾಯಿಸಿದ್ರು. ಬಳಿಕ ತನಗೆ ಈ ಮುಂಚೆಯೇ ಮದುವೆಯಾಗಿರುವುದನ್ನು ಅವರು ಒಪ್ಪಿಕೊಂಡರು. ಶ್ರುತಿ ಹರಿಹರನ್ ಮದುವೆಯಾಗಿರುವುದು ಬೇರೆ ಯಾರನ್ನೂ ಅಲ್ಲ, ಅವರ ಜೊತೆ ಇರುವ ಅವರ ಬಾಯ್ ಫ್ರೆಂಡ್ ರಾಮ್ಕುಮಾರ್ ಅವರನ್ನೇ ಅವರು ವಿವಾಹವಾಗಿದ್ದಾರೆ. ರಾಮ್ಕುಮಾರ್ ಅವರು ಡ್ಯಾನ್ಸ್ ಮಾಸ್ಟರ್ ಆಗಿದ್ದು ಕೆಲವು ಮಲಯಾಳಂ ಚಿತ್ರಗಳಿಗೆ ನೃತ್ಯ ಸಂಯೋಜನೆ ಮಾಡಿದ್ದಾರೆ. ಕಳೆದ ವರ್ಷವೇ ಅವರಿಬ್ಬರು ಮದುವೆ ಆಗಿರುವ ಸಾಧ್ಯತೆ ಇದೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.